ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಎಲ್ಲರಿಗಿಂತ ವಿಭಿನ್ನವಾಗಿರುವ ದೇವರು ಅಂದ್ರೆ ಶಿವ. ಪ್ರಪಂಚವನ್ನ ಸೃಷ್ಟಿಸಿದವನೇ ಶಿವನೆಂಬುವುದು ಹಿಂದೂಗಳ ನಂಬಿಕೆ. ಬೇರೆ ದೇವತೆಗಳಂತೆ ಶಿವ ರಥವೇರುವುದಿಲ್ಲ. ಇವನ ವಾಹನ ನಂದಿ. ಇನ್ನು ಅಸ್ತ್ರಾಸ್ತ್ರಗಳೆಂದರೆ ತ್ರಿಶೂಲ ಒಂದೇ. ತಲೆಯ ಮೇಲಿರುವ ಅರ್ಧ ಚಂದ್ರನೇ ಇವನ ಕಿರೀಟ. ಇವನ ಕೊರಳಲ್ಲಿರುವ ಸರ್ಪವೇ ಇವನಿಗೆ ಆಭರಣ. ಹಾಗಾದ್ರೆ ಈ ಸರ್ಪ ಯಾರು, ಯಾಕೆ ಈ ಸರ್ಪ ಶಿವನ ಕೊರಳಲ್ಲಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶಿವನಲ್ಲಿ ಮೂರು ಶಕ್ತಿ ಅಡಗಿದೆ. ಅದು ರಾಜಸ, ತಾಮಸ ಮತ್ತು ಸಾತ್ವಿಕ. ಆ ಮೂರು ಶಕ್ತಿ ಅಡಗಿರುವ ಅಸ್ತ್ರವೇ ತ್ರಿಶೂಲ. ಈ ಅಸ್ತ್ರವನ್ನ ಶಿವ ಸಮಯ ಬಂದಾಗ ಉಪಯೋಗಿಸುತ್ತಾನೆ ಎಂದು ಹೇಳಲಾಗಿದೆ. ಇನ್ನು ಡಮರು. ಸೃಷ್ಟಿಯ ಉತ್ಪತ್ತಿಗಾಗಿ ಸರಸ್ವತಿ ದೇವಿ ವೀಣೆಯಿಂದ ಸ್ವರ ನುಡಿಸಿದಳು. ಅದನ್ನು ಇನ್ನಷ್ಟು ಚೆಂದಗೊಳಿಸಲು ಶಿವ ಡಮರು ಸೃಷ್ಟಿಸಿದ. ಅದು ಶಿವನಾದವಾಯಿತು. ಇನ್ನು ಶಿವನ ಕೊರಳಲ್ಲಿರುವ ಸರ್ಪ ವಾಸುಕಿ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನ ತೆಗೆಯಲು ಸಹಾಯ ಮಾಡಿದವನೇ ವಾಸುಕಿ. ಅಲ್ಲದೆ ಇದೇ ಸಮಯದಲ್ಲಿ ಶಿವ ವಿಷವನ್ನ ಕುಡಿದು ವಿಷಕಂಠನಾಗಿದ್ದಾಗ ಅವನ ದೇಹ ಸೇರಿದ ವಿಷವನ್ನ ತೆಗೆಯಲು ಸಹಾಯ ಮಾಡಿದ್ದು ಇದೇ ವಾಸುಕಿ. ಹೀಗಾಗಿ ಶಿವ ವಾಸುಕಿಯ ಸಹಾಯಕ್ಕೆ ಮೆಚ್ಚಿ ಆತನನ್ನ ಸರ್ಪಲೋಕದ ರಾಜನನ್ನಾಗಿ ಮಾಡಿದ. ಆಗ ವಾಸುಕಿ, ನನ್ನನ್ನು ನಿಮ್ಮ ಶಿವಗಣಗಳಲ್ಲಿ ಒಬ್ಬನನ್ನಾಗಿ ಸ್ವೀಕರಿಸಿ ನಿಮ್ಮ ಜೊತೆ ಇರಿಸಿಕೊಳ್ಳಿ ಎಂದು ಹೇಳಿದ. ಹಾಗಾಗಿ ಶಿವ ವಾಸುಕಿಯನ್ನ ತನ್ನ ಕೊರಳಲ್ಲಿ ಆಭರಣವನ್ನಾಗಿ ಹಾಕಿಕೊಂಡ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಮ್ಮ್.